ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಮಹಾಸಂಪರ್ಕ ಅಭಿಯಾನ ಇವತ್ತು ನಡೀತಾ ಇದೆ. ಈಗಾಗಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದಂಥ ಒಂದು ಯೋಜನೆಗಳನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಟುವಂಥ ಕಾರ್ಯ ಸಹಿತ ನಡೀತಾ ಇದೆ. ಅದಕ್ಕೆ ಮುಖ್ಯವಾಗಿ ಅದನ್ನು ಸಹಿತ ನಾವು ಅನೇಕ ಯೋಜನೆಗಳ ಜೊತೆ ನೋಡಿದ್ದಾರೆ. ನಿನ್ನೆ ತಾನೇ ಎಲ್ಲ ಪತ್ರಿಕೆ ಬಂದ ಹಾಗೆ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರು ಸಹಿತ ಭಾಗವಹಿಸುವ ಮುಖಾಂತರ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಂಜಾನ ಅಂತ ಜೈನ ಮುನಿಗಳ ಒಂದು ಕಥೆಯಾಗಿತ್ತು. ಬಹಳ ಖಂಡನೀಯ ಅನ್ನುವಂಥ ಮಾತನ್ನು ನಾವೆಲ್ಲರೂ ಬೈತೆ ಖಂಡಿಸಲೇಬೇಕಾಗಿತ್ತು. ಮತ್ತು ಅಮಾನವೀಯತೆಯಾಗಿ ಅವರು ಏನು ಯಾರು ಕೃತ್ಯವನ್ನು ಮಾಡಿದ್ದಾರೆ ಅಮಾನುಷವಾಗಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಮಾಡುವಂಥ ಸಂದರ್ಭದಲ್ಲಿ ಮಾನವೀಯತೆ ಇಲ್ಲದಂಥ ವ್ಯಕ್ತಿ ಈ ಕಾರ್ಯವನ್ನು ಮಾಡಿದ್ದಾರೆ. ಆದ ಕಾರಣ ಅವು ಏನು ಪೂಜ್ಯರು ಜೈನ ಮುನಿಗಳು ಅಯೋಧ್ಯೆ ಪರಮಧರ್ಮ ಅನ್ನುವಂಥ ತತ್ವವನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಸರ್ವ ಜನಾಂಗದ ಒಂದು ಏಳಿಗೆಯಾಗಿ ಸರ್ವ ಜನಾಂಗದ ಮಾರ್ಗದರ್ಶನ ನೀಡುವಂಥ ಪೂಜ್ಯರಾದ ಜೈನ ಮುನಿಗಳ ಹತ್ಯೆಯಾಗಿದೆ ಎಂದು ನಾವು ಖಂಡನೆ ಮಾಡ್ತೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರು ಯಾರಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕನ್ನುವಂಥ ಮಾತನ್ನು ಹೇಳಲಿಕ್ಕೆ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಹಿಂದೂ ಯುವ ಬ್ರಿಗೇಡ್ನ ನಮ್ಮ ಹಿಂದೂ ಯುವಕರ ಹತ್ಯೆ ಆಗಿದೆ. ನಿರ್ಮಲ್ ವೇಣುಗೋಪಾಲ್ ಅನ್ನುವಂಥ ಯುವ ಬ್ರಿಗೇಡ್ನ ಯುವಕ ಹಿಂದೂ ಯುವಕ ಹತ್ಯೆ ಆಗಿದ್ದಾರೆ. ಮತ್ತು ಇವತ್ತು ಸಹಿತ ಒಂದು ನಿನ್ನೆ ಇವತ್ತು ಎರಡು ಮೂರು ಯುವಕರ ಹತ್ಯೆ ಆಗಿದೆ. ಯಾಕಂದರೆ ನಮ್ಮ ಹಿಂದೂ ಯುವಕರು ಇವತ್ತು ಹತ್ಯೆ ಆಗ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಸರ್ಕಾರ ಏನಾದರೂ ಇಲ್ಲ ಅನ್ನುವಂಥ ಅರ್ಥ ನಮಗೆ ಆಗ್ತಾ ಇಲ್ಲ. ಸರ್ಕಾರ ಯಾಕೆ ಕೂಡಲೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಮಾತನ್ನು ನಾನು ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೋಕ್ಕೆ ಸನ್ಮಾನ್ಯ ನಮ್ಮೆಲ್ಲ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಕೂಡಲೇ ಯಾರು ಇವತ್ತು ಇದಕ್ಕೆ ಕಾರಣಕರ್ತರಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಮಾಡಲೇಬೇಕು. ಈ ಏನು ಆನೆಗುಂದಿ ಭಾಗ ಅಥವಾ ಸಾಣಾಪುರ ಹನುಮಳಿದಂಥ ಏನು ರಿಸಾರ್ಟ್ ಅನ್ನಿರಿ ಅಥವಾ ಹೋಮ್ ಸ್ಟೇ ಅನ್ನಿರಿ ಅದ್ರ ಬಗ್ಗೆಯೂ ಸಹಿತ ನಿನ್ನೆ ತಾನೇ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸನ್ಮಾನ್ಯ ನಮ್ಮ ಮಾಜಿ ಸಚಿವರಾದಂಥ ರಾಯರೆಡ್ಡಿಯವರು ರಾಜಕಾರಣದಲ್ಲಿ ಪ್ರಬುದ್ಧರಿದ್ದಾರೆ. ಆದರೆ ನಾನು ನಮ್ಮ ಭಾಗದ ಏನಂತಂದ್ರೆ ಇವತ್ತು ಆನೆಗುಂದಿ ಇರ್ಬೋದು ಹನುಮನಹಳ್ಳಿ ಇರ್ಬೋದು ಸಾಣಾಪುರ ಭಾಗ ಇರ್ಬೋದು ಅದರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಏನಾದರೂ ತಪ್ಪುಗಳಿಂದ ಹೇಳುವಂಥ ಪದ್ಧತಿಯನ್ನು ಬೇರೆ ಮಾಡಬೇಕು. ಕೇವಲ ಕರ್ನಾಟಕದ ಏನು ಡ್ರಗ್ಸ್ ಹಬ್ಬಕ್ಕ ನಮ್ಮ ಆನೆಗುಂದಿ ಭಾಗ ಅನ್ನೋದು ನಾನಂತೂ ಖಂಡನೆ ಮಾಡಲೇಬಾರ್ದು. ಯಾಕಂದ್ರೆ ಹೇಳಬೇಕಾಗಿದ್ದರೆ ನೀವು ಯಾವುದೇ ಕೃತ್ಯಗಳು ನಡೆದಿದ್ದರೆ ಸರ್ ಏನು ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದಿದ್ದರೆ ಅದಕ್ಕೆ ಹೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ, ಅದಕ್ಕೆ ಕ್ರಮ ತಗೊಳ್ಳಿಕ್ಕೂ ಎಲ್ಲರಿಗೂ ಅವಕಾಶ ಇದೆ. ಆದರೆ ಅದು ನಾವು ಕರ್ನಾಟಕದ ಒಂದು ಡ್ರಗ್ಸ್ ಹಬ್ಬ ಅನ್ನೋದು ನಮ್ಮ ಮನಸ್ಸಿಗೆ ಭಾಳ ನೋವಾಗಿದೆ. ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ವಿಚಾರ ಮಾಡಿ ಮಾತನಾಡಬೇಕಾಗಿದ್ದು ಅವರು ಸಹಿತ ಸಾಕಷ್ಟು ಹಿರಿಯ ಶಾಸಕರಿದ್ದಾರೆ, ಮಾಜಿ ಸಚಿವರಿದ್ದಾರೆ. ಆದ ಕಾರಣ ಇದನ್ನು ಖಂಡನೆ ಮಾಡಿದ್ದೇನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೋಲಂತೂ ಭಾಳ ಸಮಸ್ಯೆಯು ಭಾಳ 60 ಕಿಲೋಮೀಟರ್ ಒಂದಕ್ಕೆ ಹೋಗಿರಬೇಕು ಅನ್ನೋದು ಕಾನೂನು ಐತಿ. ಇಲ್ಲಿಂದ ನೀವು ಮೊನ್ನೆ ಪೇಪರ್ನಾಗಿ ಬಂದದ್ದು ಹೇಳಿ 4 ಟೋಲ್ ದಾಟಬೇಕು. ಎಲ್ಲಿಂದ ಮನೆಯಿಂದ ಹೋದ್ರೆ ನೀವು ಹೊಸಪೇಟೆ ದಾಟಬೇಕಾದ್ರೆ 4 ಟೋಲ್. ಇದನ್ನು ಯಾಕೆ ಎಲ್ಲ ಸರ್ ಯಾರೇ ಇರಲ್ಲ ಅವರು ಇದನ್ನು ವಿಚಾರ ಮಾಡಿ ಒಂದೇ ಟೋಲ್ ಮಾಡಿದ್ರೆ 60 ಕಿಲೋಮೀಟರ್ ಒಂದು ಟೋಲ್ ಇರಬೇಕಂತ ಕಾನೂನು ಹೌದಾ? ಇವೆಲ್ಲ ಸಮಸ್ಯೆಗಳನ್ನು ಮಾಡ್ತಾವ. ಆಮೇಲೆ ಹೈವೇ ಒಂದು ಬಂದದ್ದು ನಮ್ದು 4-way ಬಂದದಂತ ನಿನ್ನ ನಮ್ಮ ಎಂ ಪಿ ಅವ್ರು ಹೇಳಿದ್ರು ಹೌದಾ? 37 ಕಿಲೋಮೀಟರ್ ಅಂದ್ರೆ 24 ರಾಷ್ಟ್ರದಿಂದ ಹಿಡ್ಕೊಂಡು ಟೋಲ್ ಗೇಟ್ ಮರಳಿ ಅಲ್ಲಿವರೆಗೆ ಅಂದಾಜು 1600 ಕೋಟಿ ಒಳಗೆ 4-way ನಮ್ಮ ಅಂತರಾತ್ರಿ ಹಿಂದಿನ ಭಾಗ ಮಾಡ್ಕೋ.